ಆದಿ ಷೋಡಶೋಪಚಾರ ಪೂಜಾಂತ್ಯಕರಿಷ್ಯೇ ಆದೋ ನಿರ್ವಿಘ್ನತಾ ಸಿದ್ಧ್ಯರ್ಥ ಮಹಾಗಣಪತಿ ಪ್ರಾರ್ಥನಂಕರಿಷ್ಯೇ. ಎಲ್ಲರೂ ಗಣಪತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶುಭಕಸ್ಯೇಕದತ್ತಸ್ಯ ಕಪಿಲೋಕ ಜಗರಣಿಕಃ ಲಂಬೋದರಸ್ಯ ವಿಕಟ ವಿಘ್ನ ರಾಜೋಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷ ಬಾಲಚಂದ್ರೋ ಗಜಾನನಃ ದ್ವಾದಶೇತಾನಿ ನಾಮಾನಿ ಯಪ್ಪಣೆ ಶುಣಿಯಾದುಮೇ ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನ ಸತ್ಸೃಜಾಯತೆ ಶುಕ್ಲಾಮೃತಂ ವಿಷ್ಣುಂ ದಶ ವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನಾಪಶಾಂತಯೇ ಅಪಿ ಪಿತಾತ್ ಸಿದ್ಧ್ಯರ್ಥಂ ಪೂಜಿತೋ ಯಸುರೈರಪಿ ಸರ್ವವಿಘ್ನಸ್ಥಿತೇ ತಸ್ಮೈ ಗಣಾಧಿಪತಯೇ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಂ ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತಹಾನಸ್ತನ್ವನ್ನೋತರಸ್ಯ ರಸಾದನಂ. ಹರೇ ಮಹಾಗಣಪತಯೇ ನಮಃ. ಧ್ಯಾನಾದಿ ಷೋಡಶೋಪಚಾರ ಪೂಜಾಂ ಸಮರ್ಪಯ್ಯಾಮಿ ಪ್ರಾರ್ಥನಾನಿ ಕರಿಷ್ಯೇ. ಎಲ್ಲರೂ ಹೇಳ್ಕೊಳ್ಳಿ. ವಕ್ ಸೂರ್ಯ ಶುಭಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಮಹಾಗಣಾದಿ ಮತಯೇ ನಮಃ. ಮನಸಾಭಿಷ್ಟ ಪ್ರಾರ್ಥನಾ ಸಮರ್ಪಯ್ಯಾಮಿ. ಎಲ್ಲರೂ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಆವಾಹಯಾಮಿ ಸಿಂಹಾಸನಾಥಂ ಪುಷ್ಪಾಣಿ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ವಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆದ್ಯಂ ಸಮರ್ಪಯಾಮಿ ಸಮಯಾಮಿ ಸ್ಥಾನಂ ಸಮರ್ಪಯಾಮಿ ಆ ಪೌಷ್ಟಾಪ ಯೋಗು ಅಸ್ಮಾನ ಭೂತ್ಯೇ ಸದಾಸನ ಪ್ರೇರಣಾ ಯದಕ್ಷತೆ ಯೋಗ ಶಿವ ಭಾವ ಸಂತಸ್ಯ ಮಾನೀಯ ಕೇನಃ ಸುಖದೇರವ ಮಾತರಃ ತಸ್ಮಾಹರಿಂ ಗಮಾಮ ಭೋಯ ತಕ್ಷಯಾ ಯದಿನ್ವದ ಆಪೋ ವಿನಯಕ ರಾಜನಃ ಶ್ರೀ ರಾಮ ಸುಖಿಗೇ ಪ್ರಹ್ಲಾದ ಚಪುಂಡರೇ ತೋ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಇವತ್ತು ಇಡೀ ಭಾರತ ದೇಶದಿಂದ ಸಂಭ್ರಮಾಚರಣೆ ನಡೀತಾ ಇದೆ. ಇವತ್ತು ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ದೊಡ್ಡಬದ್ರು ಆಸ್ಪತ್ರೆ ಬಳಿ ವಿದ್ಯಾರ್ಥಿಗಳು ಸಹ ಇಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಅವ್ರ ಮನಸ್ಸಲ್ಲಿ ಏನಿದೆ ರಾಮ ಮಂದಿರ ಕಲ್ಪನೆ ಬಗ್ಗೆ. ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ಸರ್. ಏನು ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇಡೀ ಭಾರತ ದೇಶದಿಂದ ಅತ್ಯಂತ ವಿಜೃಂಭಣೆ ಸಂಭ್ರಮಿಸಿ ನಡೀತಾ ಇದೆ. ನಮ್ಮ ಮುಳಬಾಲ್ ತಡ್ನಲ್ಲಿ ದೊಡ್ಡಬದ್ದೇಗೌಡರ ಆಸ್ಪತ್ರೆ ಬಳಿ ಇವತ್ತು ಎಲ್ಲರೂ ಎಲ್ಲ ಹಿಂದೂ ಪರ ಮುಖಂಡರು ಸೇರಿಕೊಂಡು ಇವತ್ತು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಈಗ ನಾವು ಅವ್ರನ್ನ ಮಾತಾಡ್ಸೋಣ. ಈಗ ನಮ್ಮ ಈಗ ನಮ್ಮ ಹಿರಿಯ ವೈದ್ಯರು ಗಿನ್ನಿಸ್ ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಗಿನ್ನಿಸ್ ದಾಖಲೆ ಪಡೆದಿರ್ತಕ್ಕಂಥ ಹಿರಿಯ ವೈದ್ಯರ ದೊಡ್ಡಬದ್ರೇಗೌಡ ಸರ್ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ರಾಮ ಮಂದಿರ ಕಲ್ಪನೆ ಬಗ್ಗೆ ನೀವು ಅನ್ಕೊಂಡಿದ್ರಾ ಈ ವರ್ಷದಲ್ಲಿ ರಾಮ ಮಂದಿರ ಆಗತ್ತೆ? ಇಲ್ಲ, ನಾವು ಇಷ್ಟು ಬೇಗ ಆಗುತ್ತೆ ಅನ್ಕೊಂಡಿರ್ಲಿಲ್ಲ, ಬಟ್ ಈಗ ಆಗ್ತಾ ಇರೋ ತುಂಬಾ ಸಂತೋಷ, ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದೊಂದು ನಮ್ಮ ಪುಣ್ಯ, ಇವತ್ತು ನಾವು ಇದ್ದ ಅನ್ನದಾನದಲ್ಲಿ ಪಾಲ್ಗೊಂಡಿದ್ದೀವಿ, ಪೂಜೆಯಲ್ಲಿ ಪಾಲ್ಗೊಂಡಿದ್ದೀವಿ. ದೇವರು ಇದನ್ನು ಮಾಡಿದಂತಹ ನಮ್ಮ ಮೋದಿ ಅವರಿಗೆ 100 ವರ್ಷ ಆಯಿಸ್ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತೇಳಿ ನಾನು ಶ್ರೀರಾಮಚಂದ್ರನ ಬೇಡ್ಕೊಳ್ತೇನೆ. ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಅವರು ಹಿಂದೂ ಪರ ಮುಖಂಡರು ಈ ಒಂದು ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರರ ಒಂದು ಪ್ರಾಣ ಪ್ರತಿಷ್ಠಾಪನೆ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ನಮ್ಮ ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಹಿಂದೂ ಮುಖಂಡರಾಗಿರ್ತಕ್ಕಂಥ ಮಂಡಿಕಾಲ್ ಮಂಜುನಾಥ್ ಅವರು ಇದ್ದಾರೆ. ಅವ್ರಿಗೆ ರಾಮ ಮಂದಿರ ಬಗ್ಗೆ ಅವರ ಒಂದು ಕಲ್ಪನೆ ಏನಿತ್ತು, ಅವರ ಒಂದು ಮನಸ್ಸಿನ ಮಾತು ಕೇಳೋಣ. ಅವ್ರು ಏನು ಹೇಳ್ತಾರೆ? ಈಗ ಇದು ಪಕ್ಷ ಅಂತಕ್ಕಂಥದ್ದು ಪಕ್ಷಕ್ಕೆ ಬಿಟ್ಟಿದ್ದು. ನಾನು ಮೊದಲು ಹಿಂದೂ, ನನ್ನ ಧರ್ಮವನ್ನು ಆಚರಣೆ ಮಾಡ್ತೀನಿ, ಅನ್ಯ ಧರ್ಮವನ್ನು ಗೌರವಿಸ್ತೀನಿ. ಇದು ನನ್ನ ಮೊದಲ ಆದ್ಯತೆ. ಯಾಕಂದರೆ ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥದ್ದು ಭಾರತ ದೇಶ. ನನ್ನ ಧರ್ಮವನ್ನು ಮೊದಲು ನಾನು ಆಚರಣೆ ಮಾಡ್ತೀನಿ. ನನಗೆ ತುಂಬ ಸಂತೋಷ ಆಗ್ತದೆ. ಏನಪ್ಪ ಅಂದರೆ, ಸುಮಾರು 500 ವರ್ಷಗಳ ಹೋರಾಟ, 2000 ಜನ ಇದರಿಗೋಸ್ಕರ ಸಾವನ್ನಪ್ಪಿದ್ದಾರೆ, ಅವರು ಸ್ವರ್ಗದಲ್ಲಿದ್ದಾರೆ.
ಅವರೆಲ್ಲ ಕುಟುಂಬಗಳಿಗೂ ಭಾರತ ದೇಶ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಶುಭ ದಿನ ಇದು. ಯಾಕಂದರೆ ವಿಶ್ವದಲ್ಲಿ 7 ಅದ್ಭುತಗಳಿದೆ, ಇದು ಇದು 8ನೇ ಅದ್ಭುತ ಆಗಬೇಕು ಅಂತಕ್ಕಂಥದ್ದು. ನಮ್ಮ ಮೊನ್ನೆ ಮನೆ ಮನೆಗೂ ರಾಮನ ಫೋಟೋ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು 2 ದಿವಸ ಮುಂಚೆ. ನೀವು ಬಟ್ಟು ಏನಂದರೆ ಇವತ್ತು 500 ವರ್ಷದೆಲ್ಲ ಒಂದು ಸುದೀರ್ಘ ಹೋರಾಟ, ಸಾವಿರಾರು ಕಾರ್ಯಕರ್ತರ ಬಲಿದಾನ, ಸುಪ್ರೀಂ ಕೋರ್ಟ್ನ ಮಹತ್ವದ ಇತಿಹಾಸ, ಇವತ್ತು ಇಡೀ ವಿಶ್ವ ದೇಶನೇ ಸಂಭ್ರಮ ಪಡ್ತಾ ಇದೆ. ಇದು ನೀವು ಯಾವ ರೀತಿ ಒಂದು ಜನಕ್ಕೆ ಏನು ಹೇಳಕ್ ಕೊಡ್ತೀರ? ಎಲ್ಲ ಪಕ್ಷದವ್ರಿಗೂ ಹೇಳೋದು, ಹಿಂದೆ ಯಾರ್ಯಾರು ಹಿಂದೂಗಳಿದ್ದಾರೆ ಅವರೆಲ್ಲ ಕೂಡ ಧರ್ಮ ಆಚರಣೆ ಮಾಡಬೇಕು. ಧರ್ಮ ಆಚರಣೆ ಅಂತಕ್ಕಂಥದ್ದು ನಮ್ಮ ಜೀವನ, ನಮ್ಮ ಜೀವನದ ಆಧಾರದ ಮೇಲೆ ಧರ್ಮ ಇದೆ. ಆ ಧರ್ಮವನ್ನು ಹಿಡ್ಕೊಂಡು ಹೋದ್ರೆ ಅವರಿಗೆಲ್ಲ ಕೂಡ ಸತ್ಯವನ್ನು ಧರ್ಮವನ್ನು ಕಾಪಾಡಿ ಧರ್ಮವೇ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ದಾರೆ ಶ್ರೀಕೃಷ್ಣ. ಅದೇ ರೀತಿ ಎಲ್ಲರೂ ಧರ್ಮವನ್ನು ಕಾಪಾಡಬೇಕು, ಧರ್ಮವೇ ನಮ್ಮನ್ನು ಕಾಪಾಡುತ್ತೆ ಅಂತ ಎಲ್ಲ ಪಕ್ಷದವ್ರಿಗೂ ಹೇಳ್ತೀನಿ. ಇದು ನಮ್ಮ ಭಾರತದ ಒಂದು ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಸೇರ್ತಕ್ಕಂಥ ಒಂದು ದಿನ ಇದು. ಇದು ಪಕ್ಷ ಜಾತಿ ಭೇದ ಇನ್ನೊಂದಿಲ್ಲ, ನಮ್ಮ ಭಾರತೀಯ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ದಿನ. ಎಲ್ಲರೂ ಇದನ್ನು ಆಚರಣೆ ಮಾಡಬೇಕು. ಎಲ್ಲರೂ ಭಕ್ತಿಯಿಂದ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೀರ? ನಾವೆಲ್ಲ ಹಿಂದೂ ನಾವೆಲ್ಲ ಒಂದು. ಅನ್ಯ ಧರ್ಮದ ಇವ್ರನ್ನ ಕೂಡ ನಾವು ಗೌರವಿಸೋಣ, ನಮ್ಮ ಧರ್ಮವನ್ನು ಆಚರಣೆ ಮಾಡೋಣ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗಾಗಲಿ ಎಲ್ರಿಗೂ ಆಗಲಿ ಇವತ್ತು ದೀಪ ಇಟ್ಟು ಏನಿದೆ ನಮ್ಮ ಹಿರಿಯ ಏನು ಹೇಳ್ಕೊಟ್ಟಿದೆ ಅದನ್ನು ಆಚರಣೆ ಮಾಡೋಣ. ಇವತ್ತು ಶ್ರೀರಾಮನವಿಗಿನ್ನ ಹೆಚ್ಚಾಗಿ ವರ್ಷ ವರ್ಷ ಇದೇ ರೀತಿ ಆಚರಣೆ ಎಲ್ಲರೂ ಮಾಡೋಣ. ಆ ರಾಮನ ಎಲ್ರಿಗೂ ನಮಗೆಲ್ಲ ಕೂಡ ಆ ಶಕ್ತಿ ನೀಡಲಿ. ಆ ರಾಮನು ಎಲ್ಲರಿಗೂ ರೈತರಿಗೆ ಒಂದು ಒಳ್ಳೆ ಮಳೆ ಕೊಟ್ಟು ಬೆಳೆ ಆಗಲಿ, ಬಿಸ್ನೆಸ್ ಮ್ಯಾನ್ಗಳಿಗೆ ಇನ್ನೂ ಅಭಿವೃದ್ಧಿ ಆಗಲಿ, ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಲಿ, ಈ ರಾಮ ಮಂದಿರ ಆಗೋದ್ರಿಂದ ರಾಮ ಎಲ್ಲರ ಮೇಲೆ ಒಂದು ಆಶೀರ್ವಾದ ಇರಲಿ ಅಂತ ಕೂಡ ಆಸೆ ಪಡ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ. ಇದು ಮಂಡಿಕಾಲ್ ಮಂಜುನಾಥ್ ಅವರ ಮಾತು. ಈಗ ಇಲ್ಲಿ ವಿದ್ಯೆ ತುಂಬಾ ಖುಷಿ ಆಗ್ತಿದೆ. ಕಾಲೇಜ್ ರಜಾ ಕೊಟ್ಟಿಲ್ವಾ? ಇಲ್ಲ ಸರ್. ಕೊಟ್ಟಿದ್ರೆ ಖುಷಿ ಆಗ್ತೈತಾ? ತುಂಬಾ ಸಂತೋಷ ಆಗ್ತಿದೆ. ರಾಮ ಮಂದಿರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಇವತ್ತು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಬಾಲರಾಮ ಅವ್ರದ್ದು ದೃಶ್ಯ ಕೂಡ ತುಂಬಾ ಚೆನ್ನಾಗಿದೆ. ಮೋದಿ ಅವರು ಪೂಜೆ ಮಾಡ್ತಿದ್ದಾರೆ, ಅದು ಕೂಡ ಕಣ್ ತುಂಬಾ ನೋಡ್ಬಿಟ್ಟು ನಮ್ಗೆ ತುಂಬಾನೇ ಸಂತೋಷ ಆಯ್ತು. ನೀವು ಪ್ರಸಾದ ಕೊಡ್ತಿದ್ದೀರಾ, ತುಂಬಾ ಸಂತೋಷ ಸರ್. ನಮ್ಮ ಯುವ ಮುಖಂಡರು ಚೋಳನ್ ಗುಟ್ಟೆ ಹರೀಶ್ ಅವರು ಈ ಒಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಅವರು ಏನ್ ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಏನಂತಂದ್ರೆ ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ಹಲವಾರು ಶತಮಾನಗಳ ಹೋರಾಟ. ಈ ಹಿಂದೆ ಈ ಹೋರಾಟದ ಹಿಂದೆ ಸುಮಾರು ಅನೇಕ ಜನ ಅನೇಕ ಮುಖಂಡರು ಅನೇಕ ಹಿಂದೂ ಮುಖಂಡರು ಧಾರ್ಮಿಕ ಭಾವನೆಗಳನ್ನು ಎತ್ತಿ ಹಿಡಿತಕ್ಕಂಥ ಮುಖಂಡರ ಒಂದು ಶ್ರಮ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ರಾಮ ಮರ್ಯಾದೆ ಪುರುಷೋತ್ತಮ, ಈ ಮರ್ಯಾದೆ ಪುರುಷೋತ್ತಮ ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಭವ್ಯವಾದ ರಾಮ ಮಂದಿರ ಇವತ್ತಿನ ಕಾಲದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ಅದು ನಮ್ಮ ಕಣ್ಣ ಮುಂದೆ ಪ್ರತಿ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರೂ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಸನಾತನ ಹಿಂದೂ ಧರ್ಮ. ಜೈ ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಈಗ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಹರೀಶ್ ಗೌಡ ಅವರು ಇದ್ದಾರೆ. ಅವ್ರಿಗೆ ಏನು ಈ ಒಂದು ಸಂಭ್ರಮಾಚರಣೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವ್ರ ಮನದಲ್ಲಿ ರಾಮ ಮಂದಿರದ ಕಲ್ಪನೆ ಯಾವ ಥರ ಇತ್ತು, ಇವತ್ತು ಅದು ಸಕಾರ ಆಗಿರೋದಕ್ಕೆ ಅವರ ಮನಸ್ಸಿನ ಮಾತು ಕೇಳೋಣ. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಶ್ರೀರಾಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಏನು ನಡೀತಾ ಇದೆ, ತುಂಬ ಮುಳಬಾಗಲು ತಾಲೂಕಿನಾದ್ಯಂಥ ಒಂದು ಹಬ್ಬದ ಆಚರಣೆ ವಾತಾವರಣ ಇದೆ. ಇದೇ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಕಡೆನೂ ಅವರವರು ತಕ್ಕಂಗೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಏನು ಈಗ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದೇ ಥರ ನಾವೂ ಇಲ್ಲಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡಿದ್ವಿ. ಎಲ್ರಿಗೂ ಸಮಸ್ತ ಭಾರತ ಜನತೆಗೆ ಇವತ್ತೊಂದು ಹಬ್ಬದ ವಾತಾವರಣ. ಈ ಒಂದು ವಿಚಾರದಲ್ಲಿ ಎಲ್ಲ ನಮ್ಮ
ಸಾರ್ವಜನಿಕರು ಇವತ್ತೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಮುಳಬಾಗಲು ತಾಲೂಕಿನಾದ್ಯಂತ ಎಲ್ಲರೂ ಏನಿವತ್ತು ಅಂಗಡಿ ಮುಂಗಟ್ಟುಗಳನ್ನು ಸ್ವಇಚ್ಛೆಯಿಂದ ಮುಚ್ಚಿ ಈ ಒಂದು ಹಬ್ಬದ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಆ ಶ್ರೀರಾಮ ಇವತ್ತು ಏನು ನಮ್ಮ ಒಂದು ಕನಸಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಅದು ಇವತ್ತು ಆಗ್ತಾ ಇದೆ. ನಮ್ಮ ಎಲ್ರಿಗೂ ತುಂಬ ಅದು ಹೇಳೋದಕ್ಕೇ ಮಾತು ಬರ್ತಾ ಇಲ್ಲ, ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಬಜರಂಗ ದಳದ ಮುಖಂಡರಾಗಿರ್ತಕ್ಕಂಥ ವಿಶ್ವಣ್ಣ ಅವರಿದ್ದಾರೆ, ಅವರ ಒಂದು ಭಾವನೆಗಳನ್ನು ಕೇಳೋಣ. ಇವತ್ತು ಈ ಒಂದು ಹಬ್ಬಕ್ಕೆ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಒಂದು ಹಬ್ಬದ ರೀತಿ ಆಗ್ತಾ ಇದೆ ಮುಳಬಾಗಲು ತಾಲೂಕಿನಲ್ಲಿ. ಅವರು ಹಿಂದೂ ಪರ ಸಂಘಟನೆ ಕಡೆಯಿಂದ ಇವತ್ತೆಲ್ಲ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ, ಅವರ ಒಂದು ಮನಸ್ಸಿನ ಭಾವನೆ ಕೇಳೋಣ. ರಾಮ ಮಂದಿರ ಜಯ ಶ್ರೀರಾಮ್. ಇವತ್ತು ಏನು ಇಡೀ ಭಾರತ ದೇಶ ಅಲ್ಲ ವಿಶ್ವಾದ್ಯಂತ ಇವತ್ತು ಒಂದು ಹಿಂದೂ ಒಂದು ಸಮುದಾಯ ಅತ್ಯಂತ ಸಡಗರದಿಂದ ಉತ್ಸಾಹದಿಂದ ಎಲ್ಲ ಕಾರ್ಯಕ್ರಮವನ್ನು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ನಾವು ಇವತ್ತು ದೇವರಲ್ಲಿ ಪ್ರಭು ಶ್ರೀರಾಮಚಂದ್ರರಲ್ಲಿ ಬೇಡ್ಕೊಳ್ಬೇಕಾಗಿರೋದೊಂದೇ, ಮುಂದೆ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಆ ಪ್ರಭು ಶ್ರೀರಾಮಚಂದ್ರ ನಮಗೆಲ್ಲರಿಗೂ ಶಕ್ತಿ ಕೊಡಬೇಕಾಗಿ ಎಲ್ಲರೂ ನಾವು ಇವತ್ತು ಪೂಜೆ ಮಾಡಬೇಕು. ಮತ್ತು ಇವತ್ತು ಸಂಜೆ 5 ಗಂಟೆಗೆ ಅಯೋಧ್ಯೆ ಕಡೆ ಎಲ್ಲರೂ 5 ದೀಪ ಅನಿಸಿ ಉತ್ತರಕ್ಕೆ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇವತ್ತು ಇಲ್ಲಿಂದಲೇ ನಮ್ಮ ನಮ್ಮ ಮನೆಗಳಿಂದಲೇ ನಾವು ಒಂದು 5 ದೀಪಗಳು ಅನಿಸ್ಬಿಟ್ಟು ಉತ್ತರ ಕಡೆ ಅಂದರೆ ಅಯೋಧ್ಯೆ ಕಡೆಗೆ ಒಂದು 5 ದೀಪ ಅನಿಸಿ ಮತ್ತು ಅವ್ರ ಮನೆಯವರು ಒಂದು ಆರತಿ ದಿಕ್ಕಿಗೆ ಒಂದು ಆರತಿ ಒಂದು ಜಗಿಬೇಕು ಅಂತ ಹೇಳಿಬಿಟ್ಟು ಎಲ್ಲ ಹಿಂದೂಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು 500 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ಪ್ರಭು ಶ್ರೀರಾಮ ಜನ್ಮ ಶ್ರೀರಾಮಚಂದ್ರನ ಒಂದು ಜನ್ಮಸ್ಥಳದಲ್ಲಿ ಶ್ರೀರಾಮನಿಗೆ ಒಂದು ಮಂದಿರವನ್ನು ಕಟ್ಟೋಕ್ಕಾಗಲಿಲ್ಲ. ಅದನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗಳ ಒಂದು ಅದನ್ನು ಅಲ್ಲಿ ಭವ್ಯ ಒಂದು ಮಂದಿರ ಕಟ್ಟಬೇಕು ಅಂತ ಹೇಳಿಬಿಟ್ಟು ಒಂದು ಕಾರ್ಯವನ್ನು ಸಂಕಲ್ಪ ಮಾಡಿ ಇವತ್ತು ಭವ್ಯ ಮಂದಿರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ ಇಡೀ ಹಿಂದೂ ಸಮಾಜ ಇವತ್ತು ನರೇಂದ್ರ ಮೋದಿಯವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಅದೇ ರೀತಿ ಇನ್ನು ಮುಂದೆ ಇವತ್ತು ಒಂದೇ ದಿನ ನಾವು ದೇವಾದ್ಯಂತ ಶ್ರೀರಾಮನ್ನು ಬರೀ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಒಂದೇ ದಿನಕ್ಕೆ ನಿಲ್ಲಬಾರ್ದು, ವರ್ಷ ವರ್ಷನೂ ಪ್ರತಿ ದಿನಾನೂ ಪ್ರತಿಯೊಂದು ಸೆಕೆಂಡ್ ಕೂಡ ನಾವು ರಾಮನ ಜ್ಞಾನದಲ್ಲೇ ಇರಬೇಕು. ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುವಂತ ನಾವು ದಿಕ್ಕನ್ನು ನಾವು ಬಲವಾಗಿ ಒಂದು ಸಂಕಲ್ಪ ಮಾಡಿ ಈ ದೇಶದ ಯುವಕರೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗಿ ನಾನು ಈ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.